ಸ್ನೇಹಿತರೆ, ಇವತ್ತು ದೀಪಕ್ಕೆ ಅಪಚಾರವೆಸಗಿದರೆ ಏನು ಪರಿಣಾಮ ಆಗ್ತದ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅಂತ. ಯಾಕಂದರೆ ನಮ್ಮ ಕುಟುಂಬದವರೆಲ್ಲ ಸೇರ್ಕೊಂಡಿರಬೇಕಾದ್ರೆ ಇವತ್ತು ಮಾತಾಡ್ತಾ ಕೂತಾಗ ಕೆಲವು ವಿಷಯಗಳು, ಹಿಂದೆ ನಡೆದಂಥ ಘಟನೆಗಳು ನಮ್ಮ ಕಣ್ಣು ಮುಂದೆ ಬಂದು, ಅದಕ್ಕಾಗಿ ಯಾಕಂದರೆ ಕೆಲವರು ಮಾಡಿದ ತಪ್ಪನ್ನು ನೋಡಿ ಆದರೂ ನಮ್ಮ ಜೀವನದಲ್ಲಿ ನಾವು ತಪ್ಪನ್ನು ತಿದ್ಕೋಬೇಕು. ನಾವೇ ತಪ್ಪು ಮಾಡಿ ನಾವೇ ಹಾಳಾಗೋದಕ್ಕಿಂತ ಕೆಲವರ ತಪ್ಪನ್ನು ನೋಡಿದ ತಕ್ಷಣ ನಮ್ಮ ಜೀವನದಲ್ಲಿ ಆ ತಪ್ಪುಗಳು ಆಗಬಾರ್ದು ಅಂತ ಹೇಳಿ, ಅದರಲ್ಲೂ ದೇವತಾ ಕಾರ್ಯಗಳಲ್ಲಿ ನಾವು ತಪ್ಪನ್ನು ಎಸಗಬಾರ್ದು. ಅಕಸ್ಮಾತ್ ನಾವು ತಪ್ಪು ಮಾಡಿದಾಗ ಇನ್ನೊಬ್ಬರು ಈ ರೀತಿ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ತಪ್ಪನ್ನು ತಿದ್ದುಕೊಳ್ಬೇಕು. ಶಾಸ್ತ್ರದ ಪ್ರಕಾರ ಏನಿರ್ತದೋ ಅದರಂತೆ ನಾವು ನಡ್ಕೊಂಡಾಗ ನಮಗೆ ಎಷ್ಟೋ ಮನಸ್ಸಿಗೆ ಪೂರ್ಣ ಅಂದರೆ ಐಶ್ವರ್ಯ ಅಂತಸ್ತೇ ಸಿಗಬೇಕು ಅಂತಲ್ಲ, ನಾವು ಎಷ್ಟು ಗಳಿಸ್ತೇವೋ ಅಷ್ಟರಲ್ಲೇ ನೆಮ್ಮದಿ, ಸುಖ, ಆರೋಗ್ಯ ಎಲ್ಲವೂ ಸಿಗ್ತದೆ. ಅದಕ್ಕಾಗಿ ನಾವು ದೀಪವನ್ನು ಹಚ್ಚಬೇಕಾದ್ರೆ ಹೇಳ್ತೇವೆ, ಬೆಳಗ್ಗೆ ಆಗಿರ್ಬೋದು ಸಾಯಂಕಾಲ ಆಗಿರ್ಬೋದು ದೀಪವನ್ನು ಹಚ್ಚಬೇಕಾದ್ರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತು ತೇ. ನರಸಿಂಹ ಪುರಾಣದಲ್ಲಿ ಹೇಳ್ತಾರ, ನಿಮಿಷಂ ನಿಮಿಷಾರ್ಧಂ ವಾ ಘೃತ ದೀಪಂ ನಿವೇದಯೇತ್ ಕಲ್ಪಕೋಟಿ ಸಹಸ್ರಾಣಿ ವಿಷ್ಣು ಲೋಕೇ ಮಹೀಯತೆ. ಯಾರು ಶುದ್ಧ ಮನಸ್ಸಿನಿಂದ ಮನೆಯಲ್ಲಿ ದೀಪವನ್ನು ಹಚ್ತಾರೋ ಅವರ ಮನೆಯಲ್ಲಿ ಧನ ಸಂಪದ ಆಗ್ತದಂತ, ಆರೋಗ್ಯ ಇರ್ತದ. ಇಷ್ಟೆಲ್ಲವ ಇರುವಂಥ ಈ ದೀಪಕ್ಕೆ ನಾವು ಕೆಲವೊಂದು ಅಪಚಾರವೆಸಗಿದರೆ ಒಂದು ಘಟನೆಯನ್ನು ಹೇಳ್ತೇನೆ. ಆ ಘಟನೆ ನಮ್ಮ ಜೀವನದಲ್ಲಿ ಯಾವಾಗಲೂ ಅದೊಂದು ನೋಡಿದ ಘಟನೆ, ಅದು ಹೀಗಾಗಿ ಮನಸ್ಸಿನಲ್ಲಿ ಕೂತ್ಬಿಟ್ಟದ. ಯಾರಿಗೆ ಆದ್ರೂ ನಾ ಯಾರ ಮನೆಗೆ ಹೋದರೂ ಸಹಿತ ಮೊದಲು ದೀಪವನ್ನು ನೋಡ್ತೇನೆ, ಅವ್ರ ಮನೆಯಲ್ಲಿ ಯಾವ ತರಹದ ದೀಪವನ್ನು ಹಚ್ಚಾರ, ಆ ದೀಪ ಎಷ್ಟು ಸ್ವಚ್ಛತೆ ಅದ, ಮೊದಲು ಆ ದೀಪವನ್ನು ಬದಲಿಸ್ಲಿಕ್ಕೆ ಹೇಳ್ತೇನೆ. ಯಾಕೆಂದರೆ ಅದು ನನ್ನ ಕಣ್ಣು ಮುಂದೆ ಕಟ್ಟಿದಂಥ ಒಂದು ಘಟನೆಯನ್ನು ಹೇಳ್ತೇನೆ ಕೇಳ್ರಿ. ನಾನು ನಮ್ಮಮ್ಮ ಒಂದು ಸಲ ನನ್ನ ಒಂದು ಪರಿಚಯದವ್ರ ಮನೆಗೆ ಹೋಗಿದ್ವಿ, ಹೆಸರು ಹೇಳೋದಿಲ್ಲ ಬೇಡ ಗೌಣ. ಅದಕ್ಕಾಗಿ ನಾನು ನಮ್ಮಮ್ಮ ಒಂದು ಸೇರಿ ಇಬ್ಬರು ನಮ್ಮ ಪರಿಚಯದವ್ರ ಮನೆಗೆ ಹೋಗಿದ್ವಿ. ಹೋದಂಥ ಸಂದರ್ಭದೊಳಗೆ ಅವ್ರು ಬೇಕಾದಷ್ಟು ಶ್ರೀಮಂತರೇ ಇದ್ದರು, ಬೇಕಾದಷ್ಟು ಆಸ್ತಿ ಇತ್ತು, ಎಲ್ಲ ಇತ್ತು. ಹಂಗೆ ಮಾತಾಡ್ತಾ ಹೋದಾಗ ಅವರು ಅವ್ರ ಮನೆಯಲ್ಲಿ ಏನೋ ಫಂಕ್ಷನ್ ಇತ್ತು, ಹೀಗಾಗಿ ಚಕ್ಲಿ ಕರ್ಜಿಕಾಯಿ ಏನೆಲ್ಲ ಮಾಡಿದ್ರು. ಅವರು ಕರೆದಿದ್ದ ಎಣ್ಣೆಯನ್ನೆಲ್ಲ ಸೋಸಿ ಸೋಸಿ ಜೋಡಿಸಿ ಇಟ್ಟಿದ್ದರು. ಆಮೇಲೆ ನಾವು ಅಂದ್ಕೊಂಡ್ವಿ ಬಹುಶಃ ಈ ಎಣ್ಣೆ ಕರೆದಿದ್ದ ಎಣ್ಣೆಯನ್ನು ಕೆಲಸದವ್ರಿಗೆ ಅದು ಕೊಡ್ತಿರ್ಬೋದೇನೋ ಅಂತ ಹಿಂಗೆ ಅಂದ್ಕೊಂಡಿದ್ವಿ. ಬಟ್ ಸ್ವಲ್ಪ ಹೊತ್ತಾದಮೇಲೆ ಹಂಗೆ ಮಾತಾಡ್ತಾ ಕೂತ ನಮಗೆಲ್ಲ ಟೀ ಎಲ್ಲ ಮಾಡಿಕೊಟ್ರು, ಎಲ್ಲ ಆಯಿತು. ಸ್ವಲ್ಪ ಹೊತ್ತಾದಮೇಲೆ ಹೋಗಿ ದೇವ್ರ ಮುಂದೆ ದೀಪ ಹಚ್ಚಿ ಬರ್ತೀನಿ ಅಂತ ಆ ಎಣ್ಣೆನ ತೊಗೊಂಡು ಹೋದರು. ಅವರು ದೇವ್ರ ಮುಂದೆ ತುಳಸಿ ಮುಂದೆ ಎಲ್ಲ ದೀಪ ಹಚ್ಚಿ ಬಂದರು. ನಂಗೆ ವಿಚಿತ್ರ ಅನ್ನಿಸ್ಬಿಡ್ತು, ಅಯ್ಯೋ ದೇವರೇ ಇಂಥ ಎಣ್ಣೆ ಅಂದು ಹಾಕಿ ದೀಪ ಹಚ್ತಾರಲ್ಲ ಅಂತೆ. ನಮ್ಮಮ್ಮ ಸ್ವಲ್ಪ ಅವರಿಗೆ ಶಾಸ್ತ್ರ ಪುರಾಣ ಅಂತ ನಮ್ಮಮ್ಮ ಭಾಳ ಇದನ್ನು, ಯಾಕಂದರೆ ಯಾವುದೇ ದೇವರ ಕಾರ್ಯಗಳನ್ನು ಮಾಡಲಿ ಅವರು ಸರಿಯಾಗಿ ಮಾಡಬೇಕು, ಇಲ್ಲಾಂದರೆ ಅಮ್ಮ ಎದರಲ್ಲೇ ಹೇಳಿಬಿಡ್ತಿದ್ರು ನೀವು ತಪ್ಪು ಮಾಡ್ಲಿಕ್ಕತ್ತೀರಿ ಅಂಥೇಳಿ. ಆವಾಗ ಅಮ್ಮ ಹೇಳಿದರು ನೀವು ಕರೆದದ ಎಣ್ಣೆ ಎಲ್ಲ ಹಾಕಿ ದೇವ್ರ ಮುಂದೆ ದೀಪ ಹಚ್ತೀರಾ ಅಂತ ಕಡೆ ಅವ್ರು ಹೇಳಿದರು ನಮ್ಮ ಮನೆಯಲ್ಲಿ ಯಾರೂ ಕರೆದದ ಎಣ್ಣೆ ತಿನ್ನೋಂಗಿಲ್ಲ, ಅದಕ್ಕಾಗಿ ಅದು ಚಲ್ಬೇಕಾಗ್ತದೆ, ಅದಕ್ಕೆ ನಾವು ದೇವ್ರ ಮುಂದೆ ದೀಪ ಹಚ್ಚಿಬಿಡ್ತೇವೆ ಅಂಥೇಳಿ. ಒಂಥರ ಶಾಕ್ ಅನ್ನಿಸ್ಬಿಡ್ತು ನಮಗೆ. ಆವಾಗ ಅಮ್ಮ ಹೇಳಿದರು ಹಾಗೆಲ್ಲ ಹಚ್ಚಬಾರ್ದು ದೇವರಿಗೆ, ಅಂಥವೆಲ್ಲ ಎಣ್ಣೆ ಯಾವುದನ್ನು ಕಡಿಮೆ ಮಟ್ಟದ ಎಣ್ಣೆಯನ್ನು ನಾವು ಬಳಸ್ತೇವೋ ನಮ್ಮ ಜೀವನ ಭಾಳ ಕಷ್ಟ ಆಗ್ತದೆ, ಅಷ್ಟೇ ಅಲ್ಲ ನಾಳೆ ನಿಮ್ಮ ಮನೆಯಲ್ಲಿ ಹುಟ್ಟೋ ಮಕ್ಕಳಿಗೂ ಒಳ್ಳೆಯದಾಗೋದಿಲ್ಲ ಅಂತೆಲ್ಲ ಹೇಳಿದರು. ಆಕೆ ಬಾಯಲ್ಲಿ ಯಾಕೆ ಅಂತ ಮಾತು ಬಂತು ಅಮ್ಮ ಯಾಕೆ ಹೇಳಿದ್ದು ನನಗೂ ಇವತ್ತಿಗೂ ಅನ್ನಿಸ್ತಿರ್ತದೆ. ಯಾಕಂದ್ರೆ ಅಮ್ಮ ಶಾಸ್ತ್ರ ಹೇಳೋರು ಮನೆಯಿಂದ ಬಂದವರು, ಅವರು ಮೊದಲಿಂದಲೂ ಶಾಸ್ತ್ರ ಪುರಾಣ ಇಂಥವೆಲ್ಲ ಮಾಡಿದವರು. ಅವರು ಡೈರೆಕ್ಟಾಗಿ ಹೇಳಿಬಿಟ್ರು ಹಾಗೆಲ್ಲ ಮಾಡಬಾರ್ದಾಗಿತ್ತು, ನೀವು ತುಳಸಿ ಮುಂದೆಲ್ಲ ಹಚ್ಚಬೇಡ್ರಿ ಅಂತ ಕಡೆ ಅವ್ರು ಹೇಳಿದರು. ಇಲ್ಲ ನಾವು ಹಾಗೆ ಹಚ್ಕೋತ ಬಂದೇವಿ ನಡೀತದೆ ಅಂಥೇಳಿ ಅಮ್ಮ ಅವ್ರಿಗೆ ಗೊತ್ತು ಹೇಳಿದರು. ನಿಮ್ಮ ಸಂತಾನಕ್ಕೆ ಚಲೋ ಅಲ್ಲ, ಯಾಕಂದ್ರೆ ಬೆಳಕು ದೇವರ ಮುಂದೆ ಬೆಳಕು ಏನಿರ್ತದಲ್ಲ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ, ಅದಕ್ಕಾಗಿ ಹಾಗೆಲ್ಲ ಹಚ್ಚಬಾರ್ದು. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಎಣ್ಣೆ ಹಾಕಿ ನಾವು ಏನನ್ನು ದೇವರಿಗೆ ಕೊಡ್ತೇವೋ ಅದನ್ನೇ ವಾಪಸ್ ನಾವು ಪಡಿತೇವೆ. ನಾವು ಅಮ್ಮ ಯಾವಾಗಲೂ ಹೇಳ್ತಿದ್ರು ಯಾರಿಗಾದರೂ ಮನೆಗೆ ಬಂದರೆ ಆ ಹುಳುಕ್ ಹಣ್ಣುಗಿಣ್ಣು ಹುಳುಕಿದ್ರೆ ಹೊಟ್ಟೆ ಉಳಿ ತುಂಬಾರ್ದು ಅಂಥೇಳಿ, ಯಾಕಂದರೆ ಮಕ್ಕಳು ಹುಳುಕುಡ್ತದೆ ಅಂಥೇಳಿ. ಆಕೆ ಭಾಳ ಥರದ ನಾನಾ ಥರದ್ದೆಲ್ಲ ಹೇಳ್ತಿದ್ಲು. ಎಷ್ಟೋ ವಿಷಯಗಳು ನಮಗೆ ಖರೆ ಅನ್ನಿಸ್ತಿತ್ತು, ಯಾಕಂದರೆ ಆಕೆ ಏನು ಹೇಳ್ತಾಳಲ್ಲ ಹೌದು, ಅಂದರೆ ಮೂಲದಿಂದ ಏನು ಪದ್ಧತಿ ಮಾಡ್ಕೋತ ಮನೆ ಮಂಥನ್ಗಳಲ್ಲಿ ಬಂದಿರ್ತಾರಲ್ಲ ಅವು ಯಾವೂ ಸುಳ್ಳಲ್ಲ ಅನ್ನೋದು ನನಗೆ ಈ ಎಷ್ಟೋ ವಿಷಯಗಳ ಪರೀಕ್ಷೆಯನ್ನು ಮಾಡಿದಾಗ ಅನ್ನಿಸ್ಲಿಕ್ಕೆ ಶುರುವಾಯಿತು. ಬಟ್ ಇವತ್ತು ನಾನು ಹಾಗೆ ಮಾತಾಡ್ಕೂತ ಕೂತಾಗ ಅವ್ರ ಮನೆಯಲ್ಲಿ ಎಂತಿಂಥ ಮಕ್ಕಳು ಹುಟ್ಟಿದ್ವು ಅಂತಂದ್ರೆ
ಒಂದು ಒಂದಕ್ಕಂತೂ ಜ್ಞಾನನೇ ಇಲ್ಲ, ಕೈಕಾಲು ಸೊಟ್ಟ. ನಾನು ಮುಂದೆ ಸ್ವಲ್ಪ ದಿವಸಕ್ಕೆ ನಾನು ಗರ್ಭಿಣಿ ಇದ್ದೆ, ಅವ್ರ ಮನೆಯಲ್ಲೂ ಗರ್ಭಿಣಿ ಇದ್ರು. ಆದರೆ ಅವರು ನನಗೆ ಮಗ ಹುಟ್ಟಿದ, ಒಳ್ಳೆ ಸುಂದರವಾಗಿರುವಂಥ ಮಗ ಹುಟ್ಟಿದ. ಪಾಪ ಅವರಿಗೆ ಕೈಕಾಲು ಸೊಟ್ಟಿರುವಂಥ ಒಂದು ಹೆಣ್ಮಗಳು ಹುಟ್ಟಿದ್ದು, ಹುಟ್ಟಿದಾಗ ಹಲ್ಲು ಬಂದುಬಿಟ್ಟಿತ್ತು. ಅದಾದಮೇಲೆ ಎರಡು ಗಂಡು ಮಕ್ಕಳು ಹುಟ್ಟಿದ್ದು, ಅವು ಹುಟ್ಟಿದ ತಕ್ಷಣ ಸತ್ತೋದು. ಅದನ್ನೆಲ್ಲ ನೋಡಿದ ತಕ್ಷಣ ನಂಗೆ ಅನಿಸ್ಲ ಅನಿಸ್ಲಿಕ್ಕಿತ್ತು, ನಮ್ಮಮ್ಮ ಯಾಕಾದರೂ ಹಂಗೆ ಹೇಳಿ ಬಂದ್ಲೋ ಏನೋ ಅವ್ರಿಗೆ ಅಂಥೇಳಿ. ಬಟ್ ಅವ್ರ ಮಂಥನದಿಂದನ ನೋಡ್ತೀವಲ್ಲ, ಒಂಥರ ದೊಡ್ಡ ದೊಡ್ಡ ಮಕ್ಕಳು ಹುಟ್ಟಿರೋದು ಇದೆಲ್ಲ ಒಂಥರ ಇತ್ತು ಅವ್ರ ಮನೆಯಲ್ಲಿ. ಯಾಕಂದರೆ ದೇವರು ಅಪಾರವಾದ ಆಸ್ತಿ ಕೊಟ್ಟಾಗ, ದೇವರು ಇಷ್ಟೆಲ್ಲವನ್ನು ಕೊಟ್ಟಾಗ ದೇವರಿಗೆ ಸರಿಯಾದ ಪೂಜೆ ಮಾಡೋಂಗಿಲ್ಲ, ದೇವರಿಗೆ ಸರಿಯಾದ ಹಣ್ಣು ಅಡುಗೆ ನೈವೇದ್ಯ ಇಂಥವೆಲ್ಲ ಮಾಡಬೇಕು. ಯಾಕಂದರೆ ನಮಗೆ ಅನುಭವಿಸ್ಲಿಕ್ಕೆ ಇಷ್ಟೊಂದು ಹೊಲ ಮನೆ ಅವ್ರ ಮನೆಯಲ್ಲಿ ಹೊಲ ಮನೆ ಮನೆ ಕಾಳು ಎಲ್ಲ ಇದ್ದಾಗೂ ಕೂಡ ಯಾಕೆ ಹಿಂಗೆ ಅಂಥೇಳಿ. ಯಾಕಂದರೆ ನಾವು ಏನನ್ನು ದೇವರಿಗೆ ಅರ್ಪಣೆಯನ್ನು ಮಾಡ್ತೇವೋ ಅದೇ ನಮಗೆ ವಾಪಸ್ ಕೊಡ್ತಾನೆ. ಆ ಕರ್ದದ್ದೆಣ್ಣೆ ನಂಗೆ ತಿನ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾವು ದೇವರಿಗೆ ಎಣ್ಣೆ ದೀಪ ಹಚ್ಚಿದ್ರೆ ಆ ಬೆಳಗ್ಗೆ ಇವತ್ತು ಆ ಚಕ್ಲಿ ಕರೆದ ಎಣ್ಣೆ ಒಳಗೆ ಉಪ್ಪು ಇರ್ತದೆ, ಖಾರ ಇರ್ತದೆ. ಎಷ್ಟೋ ಮಂದಿ ಉಪ್ಪಿನ ದೀಪ ಹಚ್ತೇನೆ ಅಂತಿರಲ್ಲ, ನಿಮಗಿದು ಒಂದು ಪಾಠನೇ ಅಂತ ತಿಳ್ಕೊಳ್ರಿ. ಯಾಕಂದರೆ ಉಪ್ಪು ಖಾರ ಇರುವಂಥ ಈ ದೇವ್ರ ಮುಂದೆ ಎಣ್ಣೆ ಹಚ್ಚಿದರೆ ಆ ಎಣ್ಣೆ ದೀಪ ನಮ್ಮ ಜೀವನದಲ್ಲಿ ಬೆಳಕು ಮಾಡ್ಲಿಕ್ಕೆ ಸಾಧ್ಯನಾ ಹೇಳ್ರಿ? ನಾವು ದೇವರಿಗೆ ಏನಾದರೂ ಪೂಜೆಗೆ ಕೆಲಸಗಳನ್ನು ಮಾಡ್ತೀವಿ, ದೇವರಿಗೆ ಏನಾದರೂ ಕೊಡ್ತೀವಿ ಅಂತಂದರೆ ಅದು ನಮ್ಮಲ್ಲಿ ಶುದ್ಧ ಮನಸ್ಸಿರಬೇಕು. ಭಗವಂತನಿಗೆ ನಾನು ಮಾಡ್ತಾ ಇದ್ದೇನೆ ಅಂಥೇಳಿ ಅನನ್ಯ ಭಕ್ತಿಯಿಂದ ಅವನಿಗೆ ಎಷ್ಟು ಶ್ರೇಷ್ಠವಾಗಿರುತ್ತದೋ ಅಂಥದನ್ನು ನಾವು ದೇವರಿಗೆ ಅರ್ಪಣೆಯನ್ನು ಮಾಡಬೇಕು. ಆದರೆ ಆ ಘಟನೆಯನ್ನು ನಾವು ಅವ್ರ ಮನೆಯಲ್ಲಿ ಹುಟ್ಟುವಂಥ ಮಕ್ಕಳನ್ನು ನೋಡಿ ನೋಡಿ ನಮಗೆ ಖರೇನ ಈಗ ಅನ್ನಿಸ್ತದೆ ಅಮ್ಮ ಹೇಳಿದ್ದೇನು ಸುಳ್ಳಲ್ಲ ಅಂಥೇಳಿ. ಅಷ್ಟು ದೇವರು ಹೊಲ ಮನೆ ಆಸ್ತಿ ಆಳು ಕಾಳು ಎಲ್ಲ ಕೊಟ್ಟಾಗೂ ದೇವರಿಗೆ ಒಂದು ಚಲೋ ಎಣ್ಣೆ ಹಾಕಿ ದೀಪವನ್ನು ಹಚ್ಚೋ ಯೋಗ್ಯತೆ ಇಲ್ಲ ಅಂತಂದಮೇಲೆ ಆ ದೇವರಂತಾನೆ, ಹಾಗಾದರೆ ನೀನು ಹೆಂಗೆ ನನಗೆ ಒಳ್ಳೆಯದನ್ನು ಬಯಸೋದಿಲ್ವೋ ಅದೇ ಪ್ರತಿಫಲವನ್ನು ನೀನು ಬಯಸ್ತೀಯ, ನಿನಗೆ ನಾನು ಕೊಡಬೇಕಾಗ್ತದೆ ಅಂಥೇಳಿ. ಯಾಕಂದರೆ ಇದು ಭೂಮಿ ಕರ್ಮಭೂಮಿ ಅಂತ ಯಾಕೆ ಹೇಳ್ತೇವೆ ಅಂದರೆ ಸುಳ್ಳಲ್ಲ. ನಾನು ಜೋಳವನ್ನು ಬಿತ್ತಿದರೆ ನಂಗೆ ಗೋಧಿ ಕೊಡು ಅಂದರೆ ಸಾಧ್ಯನೇ ಇಲ್ಲ, ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಭತ್ತವನ್ನು ಬಿತ್ತಿದ ಮೇಲೆ ನನಗೆ ಭತ್ತ ಅಂದರೆ ಅಕ್ಕಿನೇ ಬರಬೇಕಾಗ್ತದೆ, ಭತ್ತನೇ ಬರಬೇಕಾಗ್ತದೆ ಹೊರತು ನನಗೆ ರಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರಹನೇ ಇಲ್ಲಿ ನಾವು ಕರ್ಮಭೂಮಿ ಈ ಭೂಮಿಯಲ್ಲಿ ನಾವು ಏನನ್ನು ನಡ್ಕೊಳ್ತೇವೋ, ಯಾವ ರೀತಿಯಲ್ಲಿ ನಾವು ಭಗವಂತನ ಸೇವೆ ಆಗಿರ್ಬೋದು ಕರ್ಮಗಳನ್ನು ನಾವು ಮಾಡ್ತೇವೋ ಅದೇ ಕರ್ಮಗಳ ಫಲ ನಾವು ಉಣ್ಬೇಕಾಗ್ತದೆ. ಅವು ಎಲ್ಲೂ ನಮ್ಮನ್ನು ಸುತ್ತು ಬಿಟ್ಟಲು ಎಲ್ಲೂ ಹೋಗಲ್ಲ. ಇವತ್ತು ಅವ್ರ ಮನೆ ನಿರ್ನಾಮ ಆಗ್ತದೆ ಅಂಥೇಳಿ ನಂಗೆ ಭಾಳ ಕೆಟ್ಟ ಅನಿಸ್ತದೆ ಆ ವಿಷಯ ತಿಳ್ಕೊಂಡಾಗ. ನಾನು ಇವತ್ತು ಮನೆ ಇದ್ದು ಅನಾಥ ಆಗ್ಯದ, ಎಷ್ಟೊಂದು ಆಸ್ತಿ ಇದ್ದು ಅನಾಥ ಆಯಿತು, ಅವ್ರದ್ದು ಹುಟ್ಟೋ ಮಕ್ಕಳು ಸರಿ ಹುಟ್ಟಲಿಲ್ಲ, ಮನೆಯಲ್ಲಿ ಯಾರ್ಯಾರೋ ಸತ್ತು ಹೋಗ್ಬಿಟ್ರು, ಮನಸ್ಸಿಗೆ ಭಾಳ ಕೆಟ್ಟ ಅನ್ನಿಸ್ತು. ಅದಕ್ಕಾಗಿ ದೇವರು ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಆಚರಣೆಯನ್ನು ಮಾಡಿರಿ ಸ್ನೇಹಿತರೆ, ಆವಾಗಲೇ ನಮಗೆ ಒಳ್ಳೆಯ ಫಲಗಳು ಸಿಗ್ತದೆ. ದೇವರ ದೀಪಕ್ಕೆ ಶುದ್ಧವಾದ ಎಣ್ಣೆಯನ್ನು ಎಳ್ಳೆಣ್ಣೆಯನ್ನು ಹಾಕಿ ಹಚ್ಚಿದರೆ ಒಳ್ಳೆಯದು, ಇಲ್ಲ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಹಚ್ಚಿದರೆ ಒಳ್ಳೆಯದು. ಕೆಲವರು ಏನು ಮಾಡ್ತಾರಂದರೆ ಪಾಮ್ ಆಯಿಲ್ ಅಂಥೇಳಿ ಕಡಿಮೆ ರೇಟಿಂದ ಎಣ್ಣೆ ತಂದನ್ನು ಇಟ್ಕೊಂಡು ದೇವರಿಗೆ ಹಚ್ತೀರ. ಅದೇ ನಮ್ಮ ಮಕ್ಕಳಿಗೆ ಕೊಡಬೇಕಾದ್ರೆ ನಾವು ಮತ್ತೆ ನಮಗೆ ಮಾಡ್ಕೊಂಡು ತಿನ್ನಬೇಕಾದ್ರೆ ಚಲೋ ಚಲೋ ಎಣ್ಣೆಯಿಂದ ನಾವು ಅಡುಗೆಯನ್ನು ಮಾಡ್ಕೊಂಡು ಉಣ್ತೇವೆ. ನಾವು ಊಟಕ್ಕೆ ಹಾಕೋಬೇಕಾದ್ರೆ ಒಳ್ಳೆಯ ತುಪ್ಪ ದೇವರಿಗೆ ಯಾವುದೋ ಒಂದು ತುಪ್ಪವನ್ನು ತಂದು ಆ ರೀತಿಯೆಲ್ಲ ಮಾಡಬಾರ್ದು. ಯಾಕಂದರೆ ನಾವು ಮೊದಲು ಆದ್ಯತೆ ಕೊಡಬೇಕಾಗಿರೋದು ಭಗವಂತನಿಗೆ. ನಾವು ಏನು ದುಡಿತೇವಲ್ಲ ಆ ದುಡಿತದಲ್ಲಿ ಮೊದಲೇದಾಗಿ ಶ್ರೇಷ್ಠವಾದದ್ದು ದೇವರಿಗೆ ಅಂತ ಹೇಳಬೇಕು, ನಂತರ ಕನಿಷ್ಠವೆಲ್ಲವೂ ನನಗೆ ಅಂಥೇಳಿ. ಭಗವಂತ ಒಂದು ಅವಕಾಶ ಕೊಟ್ಟಿದ್ದ, ನಮ್ಮಮ್ಮ ಹೋಗಿ ಕೂತಾಗ ಹೇಳಿದರು, ಎಷ್ಟೋ ಮಂದಿ ನಮ್ಮಮ್ಮನ ಕೇಳಿ ಎಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ರು. ಆದರೆ ಅವ್ರಿಗೆ ಹೇಳಿದರು ಈಗ ನೀ ತಪ್ಪು ಮಾಡ್ಲಿಕ್ಕತ್ತೀರಿ ಹಿಂಗೆಲ್ಲ ಮಾಡಬಾರ್ದು ಅಂತಂದಾಗ ಅವ್ರು ತಿದ್ದುಕೊಂಡ್ಬಿಟ್ಟಿದ್ರೆ ಬಹುಶಃ ಮುಂದೆ ಜೀವನ ಒಳ್ಳೇದಿತ್ತೋ ಏನೋ ಯಾರಿಗೊತ್ತು. ಆದರೆ ಇವತ್ತಿನವರೆಗೂ ಅವ್ರ ಪರಿಸ್ಥಿತಿ ನೋಡಿಬಿಟ್ರೆ ಎಲ್ಲ ಮನೆ ಎಲ್ಲ ಯಾರು ಇಲ್ಲದಂಥ ಮನೆ ಆಗಿಬಿಟ್ಟದೆ. ಅದಕ್ಕಾಗಿ ಸ್ನೇಹಿತರೆ ನಾವು ಮಾಡುವ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು, ಭಗವಂತನ ಸೇವೆ ಅನನ್ಯವಾಗಿರಬೇಕು, ಆವಾಗಲೇ ನಮಗೆ ಒಳ್ಳೆಯ ಫಲಗಳು ಸಿಗ್ತಾವ. ಕೆಲವರು ಹೂ ತರ್ಲಿಕ್ಕೆ ಹೋಗಿರ್ತೀರಿ ದೇವರಿಗೆ, ಎಲ್ಲ ಕಡಿಮೆ ರೇಟಿಂದ ಇರ್ತದೋ ಎಲ್ಲಿ ಸ್ವಲ್ಪ ಕಡಿಮೆ ನಮ್ಗೆ ಉಳಿತದೋ ಉಳಿತಾಯ ಆಗ್ತದೋ ಅಂಥೇಳಿ ಹುಡುಕಾಡಿ ಹೋಗಿ ಇನ್ನು ಸ್ವಲ್ಪ ಬಾಡಿದ್ದು ಗಿಡಿದ್ದು ಹೋಗಿ ತಂದು ತೊಗೊಂಡು ಬಂದು ದೇವರಿಗೆ ಏರಿಸ್ತೀರಿ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಒಂದು 10 ರೂಪಾಯಿ ಹೆಚ್ಚಿಗೆ ಹೋದರೂ ಚಿಂತಿಲ್ಲ. ಭಗವಂತನಿಗೆ ಒಳ್ಳೆಯ ಹೂಗಳನ್ನು ಏರಿಸಿದರೆ ಫಲಗಳು ನಮಗೆ ಒಳ್ಳೆಯದೇ ಸಿಗ್ತಾವೆ. ಕೇವಲ ಭಕ್ತಿ ಇದ್ದರೆ ಸಾಲದು, ಮನುಷ್ಯನಿಗೆ ಬರೀ ಭಕ್ತಿ ಅಲ್ಲ, ಭಗವಂತನಿಗೆ ನಾವು ಅನನ್ಯ ಭಕ್ತಿಯಿಂದ ಮಾಡಬೇಕು. ಅಶಾಸ್ತ್ರೀಯವಾಗಿ ಯಾವತ್ತೂ ನಾವು ಮಾಡ್ಲಿಕ್ಕೆ ಹೋಗಬಾರ್ದು.
ಯಾರೋ ನನಗೆ ಫೋನ್ ಮಾಡಿದ್ರು, ನಾವು ದೇವ್ರ ಮನೆಯಲ್ಲಿ ಉಪ್ಪಿಟ್ಟೇವಿ, ಆ ಉಪ್ಪಿನ ಭರಣಿ ಬಿದ್ದುಬಿಟ್ಟದ ದೇವ್ರ ಮೇಲೆ, ಏನೋ ತಕ್ಕೊಳ್ಳಿಕ್ಕೆ ಹೋದಾಗ ದೇವ್ರ ಮೇಲೆ ಬಿದ್ದುಬಿಟ್ಟದ, ದೇವ್ರ ಮನೆಯಲ್ಲೆಲ್ಲ ಉಪ್ಪು ಚೆಲ್ಬಿಟ್ಟದೆ, ಏನು ಮಾಡಲಿ ಅಂತ ಹೇಳಿ. ಅವಾಗ ನಾ ಹೇಳಿದೆ, ಇಡಬೇಕಾದ್ರೆ ನೀವು ನನ್ನ ಕೇಳಿ ಇಟ್ಟಿಲ್ಲ ಅಂದಮೇಲೆ ನಾ ಏನೂ ಉತ್ತರ ಹೇಳಲ್ಲ ಅಂತ ಹೇಳಿದೆ. ಪಾಪ ಹಳ್ಳಿಗತ್ರು ಅಂತ ಹೇಳಿದೆ, ಹೋಗಲಿ ಸ್ನಾನವನ್ನು ಮಾಡಿರಿ, ಒದ್ದೆ ಬಟ್ಟೆ ಹಚ್ಕೊಂಡು ಆ ಉಪ್ಪೆಲ್ಲ ಬೆಳೆದು ದೇವ್ರ ಮೇಲೆ ಬೆಳೆದಿದ್ದ ಉಪ್ಪನ್ನೆಲ್ಲ ತೆಗೆದು ಅಭಿಷೇಕ ಮಾಡಿ ಮತ್ತೆ ತಪ್ಪಾತು ಅಂತ ದೇವ್ರ ಹತ್ರ ಬೇಡ್ಕೊಂಡು, ಯಾರೋ ಹೇಳಿದ್ದನ್ನು ಇಂಥ ಅಶಾಸ್ತ್ರೀಯವಾಗಿ ನಾವು ಮಾಡಿದಾಗ ಆಮೇಲೆ ಅವ್ರ ಗಂಡನಿಗೇನೋ ಆಕ್ಸಿಡೆಂಟ್ ಆಯ್ತಂತೆ, ಏನೋ ಪ್ರಾಬ್ಲಮ್ ಆಯ್ತಂತೆ. ಅದಕ್ಕಾಗಿ ಇಂತಹ ಕೆಲಸಗಳನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬೇಡ್ರಿ ಸ್ನೇಹಿತರೆ. ಇನ್ನೂ ಯಾರೋ ಮೊನ್ನೆ ನನಗೆ ಕಮೆಂಟ್ಸನ್ನು ಹಾಕಿದ್ರು, ರಾತ್ರಿ ಸಹ ಮಲ್ಕೊಳ್ಬೇಕಾದ್ರೆ ಉಪ್ಪು ನೀರಲ್ಲಿ ಸ್ನಾನ ಮಾಡಿ ಮಲ್ಕೊಂಡ್ರೆ ಮನೆಯಲ್ಲಿರುವಂಥ ಎಲ್ಲವೂ ಕಷ್ಟಗಳು ಕಳೀತದ ಅಂತ ಹೇಳಿ, ಹೌದಾ ಅಮ್ಮ ಅಂತ ನನಗೆ ಪ್ರಶ್ನೆಯನ್ನು ಹಾಕಿದರು. ನಾ ಒಂದೇ ಮಾತು ಹೇಳಿದೆ, ನಿತ್ಯವನ್ನು 4 ದಿವಸ ನೀವು ಮಾಡಿ ನೋಡಿರಿ, ಉಪ್ಪಲ್ಲಿ ನೀರು ಹಾಕ್ಕೊಂಡು ನಿಮಗೆ ಶ್ರೀಮಂತಿಕೆ ಬಂದರೆ ನೀವು ಬೇರೆಯವ್ರಿಗೆ ಹೇಳ್ಕೊಡ್ರಿ ಅಂತ ಹೇಳಿದೆ. ಯಾಕಂದರೆ ಈ ಶಾಸ್ತ್ರ ಸ್ವಚ್ಛವಾಗಿ ಹೇಳ್ತದೆ, ರಾತ್ರಿ ಸೂರ್ಯ ಅಸ್ತ ಆದಮೇಲೆ ನಾವು ಏನಾದರೂ ದೇವತಾ ಕಾರ್ಯಗಳಿದ್ದಾಗ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪೂರ್ಣ ಉಪವಾಸ ಇದ್ದು ರಾತ್ರಿ ಹೆಗಲ ಮೇಲೆ ಸ್ನಾನ ಮಾಡಿ ಈ ಸಂಕಷ್ಟಿ ಅಂತ ಕೆಲವು ಒಂದು ವ್ರತಗಳಲ್ಲಿ ನಾವು ಬೆಳಗ್ಗೆಯಿಂದ ಏನೂ ತಗೊಳ್ಳಾರದೆ ಉಪವಾಸ ಇದ್ದು ಸಾಯಂಕಾಲ ಸಮಯದಲ್ಲಿ ಮತ್ತೆ ಸ್ನಾನ ಮಾಡಿ ಅಡುಗೆ ನೈವೇದ್ಯವನ್ನು ಮಾಡ್ತೀವಿ. ಸೋಳಾ ಸುಮಾರ ಪೂಜೆಯನ್ನು ಮಾಡಿದಾಗ ಬೆಳಗ್ಗೆಯಿಂದ ಖಾಲಿ ಹೊಟ್ಟೆಯಲ್ಲಿದ್ದು ಹೆಗಲ ಮೇಲೆ ಸ್ನಾನವನ್ನು ಮಾಡಿ ಸಾಯಂಕಾಲ ನಾವು ಈಶ್ವರ ಪೂಜೆಯನ್ನು ಮಾಡ್ತೀವಿ. ಆದರೆ ಕೇವಲ ನಾವು ವ್ರತಗಳನ್ನು ಆಚರಿಸಿದಾಗ ಮಾತ್ರ ಉಪವಾಸ ಇದ್ದು ಆ ರೀತಿ ಸ್ನಾನವನ್ನು ಮಾಡಿ ಪೂಜೆಗಳನ್ನು ಮಾಡಲಿಕ್ಕೆ ಅಧಿಕಾರ ಇದೆ ಹೊರತು, ನಾವು ರಾತ್ರಿ ಸ್ನಾನ ಸೂರ್ಯ ಅಸ್ತ ಆದಮೇಲೆ ಸ್ನಾನ ಮಾಡ್ತೇವೆ ಅಂತಂದರೆ ನಮ್ಮ ಮನೆಗೆ ಏನಾದರೂ ಸತ್ತ ಸುದ್ದಿ ಬಂದಾಗ ಮಾತ್ರ. ಯಾಕಂದರೆ ಮೈಲಿಗೆ ಕಳ್ಕೊಳ್ಳಿಕ್ಕೆ ಮಾಡ್ತೀವಿ. ಶಾಸ್ತ್ರ ಹೇಳ್ತದೆ ನಮ್ಮ ಆಯುಷ್ಯ ಕಡಿಮೆ ಆಗ್ತದಂತ. ರಾತ್ರಿ ಸಮಯದಲ್ಲಿ ಸ್ನಾನವನ್ನು ಮಾಡಬಾರ್ದು, ಸುಮ್ಮನೆ ರಾತ್ರಿ ಸಮಯದಲ್ಲಿ ಮಾಡಬಾರ್ದು ಅಂತ ಹೇಳಿ ಎಷ್ಟೋ ಅಶಾಸ್ತ್ರೀಯವಾಗಿ ಮಾಡಿದಂಥ ಕಾರ್ಯಗಳು ನಿಮಗೆ ಒಂಥರ ನೋವನ್ನು ತಂದುಕೊಡ್ತದೆ. ಇದ್ದರೂ ಕೂಡ ಮನೆಯಲ್ಲಿ ನಾನಾ ಥರದ ತೊಂದರೆಗಳಾಗ್ತದೆ, ಅನಾರೋಗ್ಯ ಆಗ್ತದೆ, ಎಂತಹದ್ದೋ ಒಂದು ಕಷ್ಟಗಳು ನಿಮಗೆ ಇಲ್ಲ ಸಲ್ಲದೆಲ್ಲ ಕಷ್ಟಗಳು ಬರಲಿಕ್ಕೆ ಶುರುವಾಗ್ತದೆ. ಅದಕ್ಕಾಗಿ ಅಶಾಸ್ತ್ರೀಯವಾಗಿ ಮಾಡಬೇಡ್ರಿ. ನೀವು ನಿತ್ಯ ಭಾಳನೇ ಮಡಿಯಿಂದ ಪೂಜೆ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಶುದ್ಧವಾದ ಎಣ್ಣೆಯಿಂದ ದೀಪವನ್ನು ಹಚ್ಚಿರಿ. ಶುದ್ಧವಾದ ತುಪ್ಪದಿಂದ ದೇವರ ಮುಂದೆ ದೀಪವನ್ನು ಹಚ್ಚಿ ಭಗವಂತನ ಮುಂದೆ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿದರೂ ಸಹ ನಮ್ಮ ಜೀವನದಲ್ಲಿ ಬರುವಂಥ ಎಷ್ಟೋ ಕಷ್ಟಗಳು ದೂರ ಆಗ್ತದೆ. ನಾವು ಹಚ್ಚುವಂಥ ದೇವರಿಗೆ ಏನು ಬತ್ತಿ ಹಚ್ತೇವಲ್ಲ, ಆ ಬತ್ತಿಯಲ್ಲಿ ಕೂಡ ಕಸರಿರಬಾರ್ದು. ಅದು ದೇವರ ಕಣ್ಣು ಅಂತ ಹೇಳ್ತೇವೆ. ನಾವು ಹಚ್ಚುವಂಥ ದೀಪ, ಆ ದೀಪದಲ್ಲಿ ಏನೂ ಕಸರಿರಬಾರ್ದು. ಕಸರಿದ್ದರೂ ಕೂಡ ಅವು ನಮಗೆ ಕಷ್ಟವನ್ನು ತಂದುಕೊಡ್ತದಂತ. ಅದಕ್ಕಾಗಿ ದೀಪವನ್ನು ನಾವು ದೀಪಕ್ಕೆ ಹಚ್ಚುವಂಥ ಬತ್ತಿಯನ್ನು ಸಹ ನಾವು ನಮ್ಮ ಎರಡು ಬೆರಳುಗಳಿಂದ ಮಾಡಿ ಹಚ್ಚಬೇಕು ಅಂತ ಹೇಳಿ. ಅದು ಕೂಡ ಕೈಯಲ್ಲಿ ಅಂಗೈಯಲ್ಲಿ ಹೊಸದ ಬತ್ತಿಯನ್ನು ಯಾವತ್ತೂ ಹಚ್ಚಬಾರ್ದು ಅಂಥೇಳಿ ಇಂಥವೆಲ್ಲ ಶಾಸ್ತ್ರಗಳನ್ನು ನಮ್ಮ ಕೈಲಾದಷ್ಟು ಮಟ್ಟಿಗಾದರೂ ನಾವು ಮಾಡಬೇಕು ಅಂಥೇಳಿ. ಮತ್ತು ಈ ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಹಂಚ್ಕೊಂಡಿದ್ದೇನೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.